ರಾಜ್ಯ ರಾಜಕಾರಣದಲ್ಲಿ ವಿಧಾನಸಭೆ ಚುನಾವಣೆಯ ಕಾವು ಹೆಚ್ಚಾಗ್ತದೆ ರಾಜ್ಯದ ಪ್ರಮುಖ ಪಕ್ಷಗಳು ಯಾತ್ರೆಗಳ ಮೂಲಕ ಮತದಾರರಲ್ಲಿ ಹೋಗಿ ಮತಯಾಚಿಸ್ತಾ ಇದ್ದಾರೆ ಸದ್ಯ ಕೆರ್ಪೇಟೆ ಶ್ರೀರಂಗಪಟ್ಟಣ ಐತಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸರ್ದಿಯಾಗಿದ್ದು ದಳಪತಿಗಳ ಭದ್ರಕೋಟೆಯಲ್ಲಿ ಒಳ ಬೇಗುದಿ ಸ್ಫೋಟಗೊಂಡಿದೆ ಹಾಲಿ ಶಾಸಕ ಟಿಕೆಟ್ ಘೋಷಿತ ಅಭ್ಯರ್ಥಿ ಎಂ ಶ್ರೀನಿವಾಸ್ ವಿರುದ್ಧ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಲ್ಲಿ ಮನ್ಮೂಲ್ ಅಧ್ಯಕ್ಷ ಬಿಆರ್ ರಾಮಚಂದ್ರ ಸೆಡೆದಿದ್ದಾರೆ ಒಂದೊಡೆ ಎಂ ಶ್ರೀನಿವಾಸ್ ಪ್ರಚಾರ ನಡೆಸುತ್ತಿದ್ದರೆ ಮತ್ತೊಂದೆಡೆ ರಾಮಚಂದ್ರ ಪ್ರತ್ಯೇಕವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಅದರ ಎಂ ಶ್ರೀನಿವಾಸ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಿದರೂ ಕೂಡ ರಾಮಚಂದ್ರ ಪತ್ನಿಯಿಂದ ಪ್ರತ್ಯೇಕ ಪ್ರಚಾರ ಮಾಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಬದಲಾವಣೆ ಆಗುತ್ತೆ ಎಂಬ ಭರವಸೆ ಮೇಲೆ ರಾಮಚಂದ್ರ ಬೆಂಬಲಿಗರು ಪ್ರತ್ಯೇಕ ಪ್ರಚಾರಕ್ಕೆ ಇಳಿದಿದ್ದಾರೆ ಟಿಕೆಟ್ ಕೈ ತಪ್ಪಿದೆ ಪಕ್ಷಿತರಾಗಿ ಅಕಳ ಕೇಳಲು ತೆರೆ ಕಸರತ್ತು ಕೂಡ ಮಾಡಲಾಗ್ತಿದೆ ಸದ್ಯ ಇಷ್ಟೆಲ್ಲಾ ಸಂಗತಿಗಳಿಂದ ಜೆಡಿಎಸ್ ಭದ್ರಕೋಟೆಯಲ್ಲಿ ಬಂಡಾಯದ ಹೊಗೆ ಬುಗ್ಗಿಲಿದ್ದು ದಳಪತಿಗಳಿಗೆ ಬಂಡಾಯ ನಾಯಕರ ನಡೆ ತಲೆನೋವು ಆಗಿಸಿದೆ ಅಂದರೆ ಭರವಸೆ ಮೇಲೆ ಹೋಗ್ತಾವ್ರೆ ಸಿಗುತ್ತೆ ಅಂತ ಜೆಡಿಎಸ್ ಅಲ್ಲಿ ಪಟ್ಟಿ ಘೋಷಣೆ ಆದ್ಮೇಲೆ ಬದಲಾಗತ್ತೆ ಅನ್ನೋದೇ ಇಲ್ವಾ ಆಗಲ್ಲ ಅಂತ ಏನ್ ಎಷ್ಟೋ ಸರ್ ಬದಲಾವಣೆ ಬಿ ಫಾರ್ಮ್ ಸಿ ಫಾರ್ಮ್ ಗೆ ಮರ್ಯಾದೆ ಸಿಕ್ಕಿರದೆ ಸಿ ಫಾರ್ಮ್ಗೆ ಜೆಡಿಎಸ್ ಇಂದ ಸೊ ಹೀಗಾಗಿ ಇವೆಲ್ಲವೂ ಕೂಡ ಇದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನ್ ಬೇಕಾದ್ರು ಆಗ್ಬೋದು ಆಮೇಲೆ ಅವರು ಬಂಡವಾಳ ಹಾಕೊಂಡಿದ್ರು ಚುನಾವಣೆಗೆ ಬಿಸ್ನೆಸ್ ಓಡಾಡಿದ್ರು ಶ್ರಮ ಹಾಕಿದ್ರು ಸೇವೆ ಮಾಡಿದ್ರು ಸೆಕೆಂಡ್ರಿ ಇನ್ವೆಸ್ಟ್ ಮಾಡಿದಾರೆ ಚುನಾವಣೆಗೆ ಯಾರು ಬಿಸ್ನೆಸ್ ಮನ್ ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ರಾಮಚಂದ್ರ ಯಾತ್ರೆ ಗೀತ್ರೆ ಶಂಭು ಯಾತ್ರೆ ಎಲ್ಲ ಕಳಿಸಿ ಜೋರಾಗಿ ಇದು ಮಾಡ್ಕೊಂಡವ್ರೆ ಎಲ್ಲೋ ಇರ್ತಾರೆ ಸಗ ಈ ಕಡೆಗೆ ನಾ ದಿನ ನಾಮಿನೇಷನ್ ಸಲ್ಲಿಕೆವರೆಗೂ ಇವರಿಗೆಲ್ಲ ಲಾಭ ಇದೆ ಆಶಾವಾದಿಗಳು ನೋಡೋಣ ಬಟ್ ಎಂ ಶ್ರೀನಿವಾಸ್ ನಮ್ಮ ಟಿಕೆಟ್ ಅಂತ ಅವರು ಅವ್ರು ಅಳಿಯ ಯೋಗೇಶ್ ಎಲ್ಲ ಓಡಾಡ್ತಿದ್ದಾರೆ ಘೋಷಣೆ ಆಗಿದಿಲ್ಲ ಟಿಕೆಟ್ ಹೌದು ಇನ್ನು ಬಿ ಫಾರ್ಮ್ ಕೊಟ್ಟಿಲ್ಲ ಅಷ್ಟೇ ಅನ್ನೋದು ಬಿಟ್ಟರೆ ಟಿಕೆಟ್ ಘೋಷಣೆ ಆಗಿದೆ ರಾಮ್ಚಂದ್ರ ನಂಗೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸು ಯಾಕೆ ನಂಬಿಕೆ ಇಟ್ಕೋಬಾರ್ದೇನೋ ವಿಶ್ವಾಸ ಇರಬೇಕು ಅದ್ರ ಅತಿಯಾದ ವಿಶ್ವಾಸ ರಾಮಚಂದ್ರ ಅವ್ರದ್ದು ಓಡಾಡಲಿ ಅದಕ್ಕೆ ಏನಂತೆ ನೆಕ್ಸ್ಟ್